ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಶ್ರೀಮತಿ ಲಕ್ಷ್ಮೀ ದೇವಮ್ಮ ಕೆ ಸುಬ್ರಾಯಪ್ಪ ಟ್ರಸ್ಟಿಂದ ಉಚಿತ ಆಹಾರ ಕಿಟ್ ವಿತರಣೆ. ಶ್ರೀಮತಿ ಲಕ್ಷ್ಮೀ ದೇವಮ್ಮ ಕೆ ಎಸ್ ಸುಬ್ರಾಯಪ್ಪ ಟ್ರಸ್ಟ್ ವತಿಯಿಂದ ಅವರ ಕುಟುಂಬಸ್ಥರು ಚಿಂತಾಮಣಿ ನಗರದ ಪಟಾಲಮ್ಮ ದೇವಾಲಯ, ಕನಂಪಲ್ಲಿ ಮತ್ತಿತರ ಕಡೆ ಕಡು ಬಡವರಿಗೆ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಿದರು. ಕುಟುಂಬದ ಸದಸ್ಯರಾದ ಕೆ ಎಸ್ ಜಗದೀಶ್ ಕುಮಾರ್, ಕೆ ಎಸ್ ಜಿತೇಂದ್ರ, ಕೆ ಎಸ್ ಸಾಯಿನಾಥ್ ಬಾಬು, ಕೆ ಎಸ್ ಸಂವಿತ್, ಕೆ ಎಸ್ ಬಾಲಾಜಿ ಮತ್ತು ಶ್ರೀರಾಜು ಮತ್ತಿತರರು ಬಡವರು ಇರುವ ಜಾಗಕ್ಕೆ ಖುದ್ದು ಹೋಗಿ ಅವರೇ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆ ಎಸ್ ಜಗದೀಶ್ ಕುಮಾರ್ ಮತ್ತು ಜಿತೇಂದ್ರರವರು, ಎರಡನೇ ಕೊರೋನಾ ಅಲೆಯಿಂದ ಕಡುಬಡವರ ಜೀವನಕ್ಕೆ ಕಷ್ಟ ಆದ ಹಿನ್ನೆಲೆಯಲ್ಲಿ ಆಹಾರ ಕಿಟ್ಗಳನ್ನು ವಿತರಣೆ ಮಾಡುವ ಮೂಲಕ ಕೊರೋನಾ ಬೇಗ ವಿಮುಕ್ತಿಯಾಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಸಹ ಮಾಡುತ್ತಿರುವುದಾಗಿ ಹೇಳಿದರು. ಡಿಸ್ಟೆನ್ಸ್ ಅಲ್ಲದ ఇప్పుడు ఒక బాగా వస్తా ఉంది. ముగ్గురి ముగ్గురు అట్లా ఒకరికే ఇయ్యండి. ಲಾಕ್ಡೌನು 23 ಏಪ್ರಿಲ್ನಿಂದ ಇರುವುದರಿಂದ ಒಂದು ತಿಂಗಳಾಯಿತು. ಇನ್ನೂ ಒಂದು ತಿಂಗಳು ಮುಂದೂಡಿಕೆ ಇದೆ. ಅದರಿಂದಾಗಿ ಎಲ್ಲರಿಗೂ ರೇಷನ್ನು ಎಲ್ಲ ಕೊಡಬೇಕು ಅಂತ ನಮ್ಮ ಕೆ ಸುಬ್ಬರಾಯಪ್ಪ ಲಕ್ಷ್ಮೀ ದೇವ ಮಠದಿಂದ ಕೊಡಬೇಕು ಅಂತ ಮಾಡಿ ಹೋಗ್ತಾ ಇದ್ದೀವಿ. ಇದು ಆದಷ್ಟು ಕರೋನಾ ಬೇಗ ಕರೋನಾದಿಂದ ನಮ್ಮ ದೇಶ ವಿಮುಕ್ತಿ ಆಗಲಿ ಎಂದು ಬಯಸಿ ಆ ದೇವರನ್ನು ಪ್ರಾರ್ಥಿಸುತ್ತೇವೆ. ಈ ಕರೋನಾ ಮಹಾಮಾರಿಯಿಂದ ಪ್ರತಿಯೊಬ್ಬರಿಗೂ ತುಂಬ ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ಇವಾಗ ನಮ್ಮ ಕೈಯಲ್ಲಾದಷ್ಟು ಬಡವರಿಗೆ ನಾವು ಪ್ರತಿಯೊಂದು ಏರಿಯಾಗೆ ಹೋಗಿ ಈಗ ದಿನಸಿ ಪ್ರತಿನಿತ್ಯ ಹಾಗೂ ಸಾಮಗ್ರಿಗಳನ್ನು ಸ್ವಲ್ಪ ಸ್ಯಾನಿಟೈಸರ್ಸು ಎಲ್ಲ ಕೊಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೆ ಅನುಕೂಲ ಆಗಲಿ, ಈ ಕರೋನೆಯಿಂದ ಸ್ವಲ್ಪ ನಮ್ಮ ಕೈಯಲ್ಲಾದಷ್ಟು ಬಡವರಿಗೆ ಏನೋ ಒಂದು ಅನುಕೂಲ ಆಗಲಿ ಅಂತ ಮಾಡ್ತಾ ಇದ್ದೀವಿ. ಇದೇ ಒಂದು ಟ್ರಸ್ಟಿಂದ ಮಾಡ್ತಾ ಇದ್ದೀವಿ.